ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ರ ಪುಣ್ಯಕಾಲ, ನಾನು ಓಂಕಾರ್. ವೀಕ್ಷಕರೇ, ಇವತ್ತು ನಾವು ಚೆನ್ನಮ್ಮನ ಕೆರೆ ತ್ಯಾಗರಾಜನಗರದಲ್ಲಿರುವಂತಹ ಶ್ರೀ ಓಂ ಶಕ್ತಿ ನಾಗಶಕ್ತಿ ದೇವಸ್ಥಾನದಲ್ಲಿದ್ದೀವಿ. ಹಾಗಿದ್ರೆ ಬನ್ನಿ, ಇವತ್ತು ಇಲ್ಲಿ ಏನೇನು ವಿಶೇಷತೆ ಇದೆ, ಏನು ಪೂಜೆ ಆಗ್ತಿದೆ, ಬನ್ನಿ ತಿಳ್ಕೊಳ್ಳೋಣ. ಈ ದೇವಸ್ಥಾನಕ್ಕೆ ಬಂದಿರುವಂತಹ ಭಕ್ತಾದಿಗಳ ಹತ್ರ ಮಾತಾಡ್ಸೋಣ. ಮೇಡಮ್ ನಮಸ್ಕಾರ. ನಮಸ್ಕಾರ. ಹೇಳಿ ಮೇಡಮ್, ಈ ದೇವಸ್ಥಾನದ ಬಗ್ಗೆ ನಿಮಗೆ. ಮುಂಚೆ ಚಿಕ್ಕದಾಗಿತ್ತು, ನಾವು ದೇವ್ರನ್ನ ನಂಬಬೇಕು, ನಂಬಿದಷ್ಟು ನಮಗೆ ದೇವರು ಇದು ಮಾಡುತ್ತೆ. ನಾವು ಇವಾಗ 15 ವರ್ಷದಿಂದ ಮಾಲೆ ಹಾಕೊಂಡು ಮರುತೂರು ಹೋಗ್ತೀವಿ. ತುಂಬ ಚೆನ್ನಾಗಿ ಇಲ್ಲಿ ಅನುಕೂಲ ಆಗಿದೆ. ಯಾರು ಎಮ್ಮ ನಂಬ್ತಾರೋ ಅವ್ರಿಗೆಲ್ಲ ಒಳ್ಳೇದು ಮಾಡಿದ್ದಾಳೆ. ಏನು ದೋಷ ಆಗಲಿದ್ರು ಪರಿಹಾರ ಆಗುತ್ತೆ.
ಹೇಳಿ ಮೇಡಮ್ ಈ ದೇವಸ್ಥಾನದ ಬಗ್ಗೆ. ನಾವು 15 ವರ್ಷದಿಂದ ಬರ್ತಾ ಇದ್ದೀನಿ, ತುಂಬ ಒಳ್ಳೆಯದಾಗಿದೆ. ನಾವೇನೇ ಅಂದ್ಕೊಂಡ್ರೂ ಆಗುತ್ತೆ. ಹಂಗಾಗಿ ನಾವು 15 ವರ್ಷ ಮಾಲೆ ಹಾಕ್ಕೊಂಡು ಬರ್ತಾ ಇದ್ದೀವಿ. ತುಂಬ ಒಳ್ಳೆಯದಾಗಿದೆ ನಮಗೆ, ಮನೇಲೆಲ್ಲ ಚೆನ್ನಾಗಿದೆ. ನಾವೇನೇ ಅಂದ್ಕೊಂಡ್ರೂ ಎಲ್ಲ ಕೆಲಸಗಳಾಗುತ್ತೆ. ದೇವಸ್ಥಾನಕ್ಕೆ ಪ್ರಾರಂಭದಿಂದ ಬರ್ತಾ ಇದ್ವಿ, ಭಕ್ತಾದಿಗಳೆಲ್ಲ ಸೇರಿ ಮೀಟಿಂಗೆಲ್ಲ ಮಾಡಿ ಅಮ್ಮ ಸತ್ಯದಿಂದ ನಾವು ಯಾವಾಗಲೂ ವಾರಕ್ಕೆ 2 ಸಲ ಬಂದು ಆ ಅಮ್ಮನ ನೋಡಿಕೊಂಡು ಹೋಗ್ತಾ ಇರ್ತೀವಿ. ವರ್ಷದಿಂದ ಮಾಡ್ತಾ ಇದ್ವಿ, ಒಳ್ಳೇದಾಗಿದೆ, ಎಲ್ರಿಗೂ ಒಳ್ಳೇದಾಗಬೇಕು. ಫಸ್ಟ್ ಗೆರೆ ಹಾಕಿದ್ವಿ, ಆಮೇಲೆ ಅಮ್ಮನ ನಂಬಿದ ಮೇಲೆ ಎಲ್ಲ ಅಮ್ಮ ಒಳ್ಳೇದೇ ಮಾಡಿಕೊಂಡ್ಲು, ಒಳ್ಳೇದಾಗಿದೆ. 20 ವರ್ಷಕ್ಕೆ ಮುಂಚೆ ಖಾಲಿ ಜಾಗ ಇತ್ತು, ಗಿಡ ಮರ ಗೊಬ್ಬರ ಎಲ್ಲ ಹಾಕಿಟ್ಟಿದ್ರು. ಆವಾಗ ನಾವು ಪಕ್ಕದಲ್ಲಿ ಮನೆ ಇರೋದು, ಓಡಾಡ್ತಾ ಇರುವಾಗ ಹಾವು ಓಡಾಡ್ತಾ ಇತ್ತು, ಅದು ನೋಡಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ದೆ. ನಾನು ಹೋಗ್ತಾಯಿದ್ದು ಒಂದಿನ ನಮಗೆ ನಾವು ಮೇಲ್ಮರುತ್ತರಿಗೆ ಮಾಲೆ ಹಾಕ್ಕೊಂಡು ಹೋಗಬೇಕಾಗಿತ್ತು. ಅವರು ಅಲ್ಲಿ ಇಲ್ಲಿ ಹೋಗಿ ಹಾಕ್ಕೊಂಡು ಬರ್ತಾಯಿದ್ದೆ. 5 ವರ್ಷ ಆಯಿತು. 5ನೇ ವರ್ಷಕ್ಕೆ ನನಗೆ ಎಲ್ಲಿ ಓಡಾಡೋಕ್ಕೆ ಆಗ್ತಾ ಇರಲಿಲ್ಲ. ಆವಾಗ ಆ ಅಮ್ಮನಿಗೆ ನನಗೊಂದು ಜಾಗ ಕೊಟ್ಟರೆ ನಾನು ಒಂದು ದೇವಸ್ಥಾನ ಮಾಡ್ತೀನಿ, ನಿನ್ನೂ ಸ್ಥಾನ ನಿಮ್ಮ ಫೋಟೋ ಇಟ್ಟು ಪೂಜೆ ಮಾಡಿ ನಾವು ಒಳ್ಳೇದು ಮಾಡ್ತೀನಿ, ನನ್ನ ಕೈಯಲ್ಲಿ ಆದರೆ ನಾನು 10 ಜನ ಕರ್ಕೊಂಡು ಬರ್ತೀನಿ ಅಂತ ಅರಿಕೆ ಮಾಡಿಕೊಂಡು ಆ ಅಮ್ಮನಿಗೂ ಪೂಜೆ ಮಾಡ್ಕೊಂಡು ಮಾಲೆ ಹಾಕ್ಕೊಂಡು ಹೋಗಿ ಬಂದೆ.
ಹಾಕೊಂಡು ಹೋಗಿ ಬಂದಮೇಲೆ ನಮಗೂ ಇಲ್ಲಿ ಜಾಗ ಸಿಕ್ತು. ಒಂದು ಎರಡು ಮೂರು ಸತಿ ಹಾವು ಪ್ರದರ್ಶನ ತೋರಿಸ್ದು ತೋರಿಸಿದ ಮೇಲೆ ಆಮೇಲೆ ಇಲ್ಲಿ ಒಂದು ಬಂಡೆ ಇದೆ, ಇನ್ನು ಬಂಡೆಗೆ ಪೂಜೆ ಮಾಡೋಣ, ಮಾಡಿದ್ರೆ ಇದು ಜನಕ್ಕೆ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ನಾವು ಹೋಮ ಮಾಡಿ ಪೂಜೆ ಮಾಡಿದ್ವು. ಕೆಳಗಡೆ ಇದೆಯಲ್ಲ, ಕೆಳಗಡೆ ನಾಗರ ಸರ್ಪ ಇದೆಯಲ್ಲ, ಆ ಸರ್ಪದಲ್ಲಿ ಪೂಜೆ ಮಾಡ್ತಾಯಿದ್ದು. ಮೇಲೆ ಅಮ್ಮ ನಮ್ಗೆ ಕಾಣ್ತಾ ಇರಲಿಲ್ಲ. ಆವಾಗ ಮರ ಇತ್ತು, ಈ ಮೇಲೆ ಬಂಡೆ ಮೇಲೆ ಮರ ಇತ್ತು. ಮರ ಇದ್ರೇನು ನಾವು ಕೆಳಗಡೆ ಅಮ್ಮನ ಪೂಜೆ ಮಾಡೋಣ ಅಂತ ಒಂದು 5 ವರ್ಷ ಆ ಕೆಳಗಡೆ ಅಮ್ಮನಿಗೆ ನಾವು ಸೀರೆ ಉಡಿಸಿ ಅಲಂಕಾರ ಮಾಡಿ ಪೂಜೆ ಮಾಡಿಕೊಂಡು ಗಂಜಿ ಹೊಯ್ಕೊಂಡು ಅಮ್ಮನಿಗೆ ಮಾಲೆ ಹಾಕ್ಕೊಂಡು ಹೋಗೋದು. ಒಂದು 10 ಜನ 20 ಜನನ ಕರ್ಕೊಂಡೋಗಿ ಕರ್ಕೊಂಡು ಬರ್ತಾಯಿದ್ದೆ 5 ವರ್ಷ. 6ನೇ ವರ್ಷಕ್ಕಲ್ಲ ಆ ಅಮ್ಮ ನಮಗೆ ನಿಜ ರೂಪವಾಗಿ ತೋರಿಸಿದ್ರು. ಇಲ್ಲಿವರೆಗೂ ಈಗ ಸೇವೆ ಮಾಡ್ಕೊಂಡು ಬಂದಿದ್ದೀನಿ. ಒಬ್ಬ ಸೇವಕನಾಗಿ ಈ ತಾಯಿಗೆ ನಾನು ಸೇವೆ ಮಾಡಿಕೊಂಡು ನಾನು ಬಂದಿದ್ದೀನಿ. ಇವತ್ತು ನಾನು ಗೆಲುವಾಗಿದ್ದೀನಿ, ಪ್ಲಸ್ ಮನೆಯಲ್ಲಿ ಎಲ್ಲ ಚೆನ್ನಾಗಿದ್ದೀವಿ. ಸೊ ಮನೆಯಲ್ಲಿ ತುಂಬ ಕಷ್ಟದಲ್ಲಿದ್ವಿ, ಬಟ್ ಈಗ ಪರವಾಗಿಲ್ಲ. ಸೊ ಈ 15 ವರ್ಷದಲ್ಲಿ ಎಲ್ಲ ಚೇಂಜಸ್ ಆಗಿದೆ, ಇಂಪ್ರೂವ್ಮೆಂಟ್ಸ್ ಆಗಿದೆ. ಮದುವೆ ಆಗಿದೆ, ಅಣ್ಣ ತಮ್ಮದಿರೆಲ್ಲ ಚೆನ್ನಾಗಿದ್ದೀವಿ, ಅಪ್ಪ ಅಮ್ಮ ಚೆನ್ನಾಗಿದ್ದಾರೆ. ಇಲ್ಲಿ 1.5 ವರ್ಷದಿಂದ ಪೂಜೆ ಅಲಂಕಾರ ಎಲ್ಲ ಮಾಡಿಕೊಂಡು ಬರ್ತಾ ಇದ್ದೀನಿ. ಸೊ ಇಲ್ಲಿ ಬಂದಾಗಿಂದ ನನಗೇನಾಗಿದೆ ಅಂದರೆ ಒಂದು ವಿದ್ಯಾಭ್ಯಾಸ ಬಂದಿದೆ, ಒಂದು ಒಳ್ಳೆ ಕಡೆ ಕೆಲಸನೂ ಸಿಕ್ಕಿದೆ, ಕೆಲಸನೂ ಮಾಡ್ತಾ ಇದ್ದೀನಿ.
ನೋಡಿದಲ್ಲ ವೀಕ್ಷಕರೇ, ಓಂಶಕ್ತಿ ನಾಗಶಕ್ತಿ ದೇವಸ್ಥಾನಕ್ಕೆ ಬಂದಿದ್ವಿ. ಇಲ್ಲಿ ಆಗಿರ್ತಕ್ಕಂಥ ಪೂಜೆ ಪುನಸ್ಕಾರ ಮಹಾಮಂಗಳಾರತಿ ಎಲ್ಲ ತೋರಿಸಿದ್ವಿ. ಇಲ್ಲಿ ಬಂದವರೆಲ್ಲ ಹೇಳಿದೊಂದೇ, ಈ ತಾಯಿಗೆ ನಂಬಿಕೆಯಿಂದ ಕೈ ಮುಗಿದು ಕಷ್ಟ ಅಂತ ಬಂದವ್ರಿಗೆ ಯಾವತ್ತೂ ಕೈ ಬಿಟ್ಟಿಲ್ಲ, ಎಲ್ಲರಿಗೂ ಒಳ್ಳೇದಾಗಿದೆ ಅಂತ. ಜೊತೆಲಿ ಇದು ಉದ್ಭವ ಮೂರ್ತಿ ಅಂತ ಕೂಡ ನಮ್ಮ ಪ್ರಧಾನ ಅರ್ಚಕರಾದನ ಸಂಪೂರ್ಣಮ್ಮ ಅವರು ತಿಳಿಸ್ಕೊಟ್ರು. ಸೊ ದಯವಿಟ್ಟು ತಾವೆಲ್ಲರೂ ಒಂದ್ಸತಿ ಈ ದೇವಸ್ಥಾನಕ್ಕೆ ಬಂದು ಭೇಟಿ ನೋಡಿ, ತಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತಾ ಇದೊಂದು ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ.